ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್ ಫ್ರೆಂಡ್ಸ್. ಇವತ್ತು ಈ ರೀತಿ ಬಾರ್ಡ್ರ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಯಾರಿಗೆ ಬಾರ್ಡ್ರ್ ಹಾಕೋದನ್ನು, ಇದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಇದು ಬನ್ನಿ ಫ್ರೆಂಡ್ಸ್, ಹಾಕೋಣ ನೋಡಿ ಫ್ರೆಂಡ್ಸ್. ಇದು ಸೀರೆ ನೋಡಿ, ಈ ರೀತಿ ಇದೆ. ಇದು ಪಲ್ಲು, ಇದು ಸರಿಗಿದು. ನಾನಿಲ್ಲಿ ಬಾರ್ಡ್ರ್ ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟಿಗೆ ನೋಡಿ, ಹುಕ್ ಸೈಜ್ 9 0.85 mm ತೊಗೊಂಡಿದ್ದೀನಿ ನೋಡಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಗಂಟು ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಒಂದು ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಷಲ್ಲಿ. ಮತ್ತೆ ಈಗ 3 ಚೈನ್ ಒನ್ 2 3 3 ಚೈನ್ ಹಾಕ್ಕೊಂಡು ನೋಡಿ, ಅದೆಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ನೋಡಿ, ಹೀಗೆ ನೀಡ್ಲ ಮೇಲೆ ದಾರ ತಗೊಂಡು ನೋಡಿ, ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಡಬಲ್ ಕ್ರೋಷೆ ಹಾಕ್ಕೋಬೇಕು. ಹೀಗೆ ಈ ರೀತಿ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು 1 2 3 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲೇ ಡಬಲ್ ಕ್ರೋಷ ಹಾಕಿದ್ವಲ್ಲ ಇದರೊಳಗೆ ಡಬಲ್ ಕ್ರೋಷ ಹಾಕ್ಕೊಂಡು ಹೋಗಬೇಕು. ಈ 3 ಚೈನನ್ನು ಡಬಲ್ ಕ್ರೋಷ ಅಂತಲೇ ಕೌಂಟ್ ಆಗುತ್ತೆ. 3 4 5 6 ನೋಡಿ, ಹೀಗೆ ನೋಡಿ, 3 ಡಬಲ್ ಕ್ರೋಷ 3 ಚೈನನ್ನು ಸೇರಿ 6 ಡಬಲ್ ಕ್ರೋಷ ಆಯಿತು. ಮತ್ತೆ ಈಗ ನೋಡಿ, ಮತ್ತೆ ಈ ರೀತಿ ನೀಡ್ಲ ಮೇಲೆ ದಾರ ತಗೊಂಡು ನೋಡಿ, ಎಲ್ಲಿ ಬರುತ್ತೆ ಹೀಗೆ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಷ. ಇದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಇದು ಬಾರ್ಡ್ರ್ ಅಷ್ಟೇ. ಹೀಗೆ ಮತ್ತೆ ಈಗ 3 ಚೈನ್ 1 2 3 3 ಚೈನ್ ಹಾಕ್ಕೊಂಡು ನೋಡಿ, ಮತ್ತೆ ಈ ಡಬಲ್ ಕ್ರೋಷ ಹಾಕಿದ್ವಲ್ಲ ಇದರ ಗ್ಯಾಪಲ್ಲಿ ಮತ್ತೆ 6 ಡಬಲ್ ಕ್ರೋಷ. 3 ಚೈನು 1 ಡಬಲ್ ಕ್ರೋಷ ಅಂತ ಕೌಂಟ್ ಆಗುತ್ತೆ. 2 4 5 6
ಹೀಗೆ. ಮತ್ತೆ ಈಗ ನೀಡ್ಲೆ ಮೇಲಿದ್ದ ದಾರ ತಗೊಂಡು ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನೋಡಿ ಹೀಗೆ ಡಬಲ್ ಕ್ರೋಷ್. ಡಬಲ್ ಕ್ರೋಷ್ ಹಾಕ್ಕೊಂಡು ತ್ರೀ ಚೈನ್ ಮತ್ತೆ ಈಗ ನೋಡಿ ಈ ಡಬಲ್ ಕ್ರೋಷ್ ಗ್ಯಾಪಲ್ಲಿ ಮತ್ತೆ ಸಿಕ್ಸ್ ಡಬಲ್ ಕ್ರೋಷ್. ತ್ರೀ ಚೈನನ್ನು ಡಬಲ್ ಕ್ರೋಷ ಅಂತಲೇ ಕೌಂಟ್ ಆಗುತ್ತೆ ನೋಡಿ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಹೀಗೆ. ಮತ್ತೆ ಈಗ ನೋಡಿ ಈ ರೀತಿ ನೀಡ್ರ ಮೇಲೆ ಒಂದು ದಾರ ತಗೊಂಡು ನೋಡಿ ಹೀಗೆ ಡಬಲ್ ಕ್ರೋಷ್ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಈ ಗ್ಯಾಪಲ್ಲಿ ಮತ್ತೆ ನಾವೀಗ ಸಿಕ್ಸ್ ಡಬಲ್ ಕ್ರೋಷ್. ಇದರ ತ್ರೀ ಚೈನನ್ನು ಡಬಲ್ ಕ್ರೋಷ್ ಅಂತಲೇ ಕೌಂಟ್ ಆಗುತ್ತೆ ಈ ತ್ರೀ ಚೈನು. ಫೋರ್ ಫೈವ್ ಸಿಕ್ಸ್ ನೋಡಿ ಸಿಕ್ಸ್ ನೋಡಿ. ಮತ್ತೆ ಈಗ ನೀಡ್ಲ ಮೇಲೆ ದಾರ ತಗೊಂಡು ಓಕೆ ಡಬಲ್ ಕ್ರೋಷ್ ತ್ರೀ ಚೈನ್ ಒನ್ ಟೂ ತ್ರೀ ಮತ್ತೆ ಈ ಡಬಲ್ ಕ್ರೋಷ್ ಗ್ಯಾಪಲ್ಲಿ ಫೈವ್ ಡಬಲ್ ಕ್ರೋಷ್. ಇದು ತ್ರೀ ಚೈನ್ ಸೇರಿ ಸಿಕ್ಸ್ ಡಬಲ್ ಕ್ರೋಷ್ ಟೂ ತ್ರೀ ಫೋರ್ ಫೈವ್
ಸಿಕ್ಸ್ ಅಂದರೆ 1, 2, 3, 4, 5, 6. Double crochet, 3 chain, ಮತ್ತೆ ನೋಡಿ ಈ ಗ್ಯಾಪಲ್ಲಿ 6 ಡಬಲ್ ಕ್ರೋಷೆ, 3 ಚೈನನ್ನು ಸೇರಿ 6 ಆಗುತ್ತೆ. ಡಬಲ್ ಕ್ರೋಷೆ ಹಾಕಿದೆ, 5 ಡಬಲ್ ಕ್ರೋಷೆ, 3 4 5 6 ನೋಡಿ ಹೀಗೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇದಾದಮೇಲೆ ಇನ್ನೊಂದು ಇದೇ ರೀತಿನೇ ಇದ್ರ ಮೇಲೆ ಇದೇ ರೀತಿ ಪ್ಯಾಟರ್ನ್ ಹಾಕಬೇಕು. ಇದೇ ರೀತಿನೇ ಫುಲ್ ಪಲ್ಲು ಹಾಕ್ಕೊಳ್ಳಿ, ಫುಲ್ ತನಕ ಹಾಕ್ಕೊಳ್ಳಿ, ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ನಾನು ಕಂಪ್ಲೀಟ್ ಮಾಡಿಕೊಂಡೆ. ಲಾಸ್ಟಿಗೂ ಒಂದು ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ, ಎರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನೀಗ ಬ್ಲೂ ಕಲರ್ ತಗೊಂಡಿದ್ದೀನಿ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ, ಮತ್ತೆ 3 ಚೈನ್, ಹಾಕ್ಕೊಂಡು ನೋಡಿ ಈ ಗ್ಯಾಪಲ್ಲಿ ಆರ್ಚ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಇಲ್ಲಿ ಒಂದು ಡಬಲ್ ಕ್ರೋಷೆ. ಮತ್ತೆ ಈಗ 3 ಚೈನ್, ಇದು ಒಂದು ಡಬಲ್ ಕ್ರೋಷೆ ಅಂತ ಕೌಂಟ್ ಆಗುತ್ತೆ. ನೋಡಿ ಇಲ್ಲಿ ನಾವು 5 ಡಬಲ್ ಕ್ರೋಷೆ ಹಾಕೋಬೇಕು, 3 ಚೈನನ್ನು ಸೇರಿಸಿ 6 ಡಬಲ್ ಕ್ರೋಷೆ ಆಗುತ್ತೆ. 2, 3 4, 5, 6
ನೋಡಿ ಹೇಗೆ. ಮತ್ತೆ ಈಗ ನೋಡಿ ಆರ್ಚ್ ಮಧ್ಯೆ ನಾವು ಡಬಲ್ ಕ್ರೋಷಿಯೋ ಹಾಕ್ಕೊಳ್ಬೇಕು. ಮತ್ತೆ ಮೂರು ಚೈನು, ಮೂರು ಚೈನ್ ಹಾಕ್ಕೊಂಡು ನೋಡಿ ಈ ಗ್ಯಾಪಲ್ಲಿ ಇನ್ನು ಫೈವ್ ಡಬಲ್ ಕ್ರೋಷ. ಇದು ತ್ರೀ ಚೈನನ್ನು ಒನ್ ಡಬಲ್ ಕ್ರೋಷ ಅಂತ ಕೌಂಟ್ ಆಗುತ್ತೆ. ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ. ಮತ್ತೆ ಈಗ ಆರ್ಚ್ ಮತ್ತೆ ಡಬಲ್ ಕ್ರೋಷೆ. ಮತ್ತೆ ತ್ರೀ ಚೈನ್ ನೋಡಿ ಈ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಷ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೀಗೆ. ಮತ್ತೆ ಈಗ ನೆಕ್ಸ್ಟ್ ಡಬಲ್ ಕ್ರೋಷ್ ನೋಡಿ ಇಲ್ಲಿ ತ್ರೀ ಚೈನ್. ಮತ್ತೆ ಈಗ ಈ ಗ್ಯಾಪಲ್ಲಿ ಡಬಲ್ ಕ್ರೋಷ್ ಹಾಕ್ಕೊಳ್ಳೋಣ. ಈ ತ್ರೀ ಚೈನನ್ನು ಒನ್ ಡಬಲ್ ಕ್ರೋಷ ಅಂತ ಕೌಂಟ್ ಮಾಡ್ಕೊತೀವಲ್ಲ, ಹಾಗಾಗಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಹೀಗೆ ಬರುತ್ತೆ. ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಳ್ಳಿ, ನಾ ಹಾಕಿ ತೋರಿಸ್ತೀನಿ. ಅಡುಗೆ ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ, ನಾನು ಫುಲ್ ಕಂಪ್ಲೀಟ್ ಮಾಡಿದೆ. ಲಾಸ್ಟಿಗೆ ನೋಡಿ ಇಲ್ಲೊಂದು ಡಬಲ್ ಕ್ರೋಷೆ ಹಾಕ್ಕೊಂಡು ಎರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನನಗೆ ಇದಿಷ್ಟೇ ಹಾಕ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ. ನಾನು ಮತ್ತೆ ಇದರ ಮೇಲೆ ಒಂದು ಇದೇ ರೀತಿ ಗೋಲ್ಡನ್ ಕಲರ್ದೊಂದು ಇದೇ ರೀತಿ ಹಾಕ್ಕೊತೀನಿ. ನೋಡಿ ಇಲ್ಲಿ ಹಾಕಿದ್ವಲ್ಲ ಅದೇ ರೀತಿ, ಫಸ್ಟ್ ತ್ರೀ ಚೈನ್ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಷ್ ಹಾಕ್ಕೊಂಡು ತ್ರೀ ಚೈನ್. ತ್ರೀ ಚೈನ್ ಹಾಕ್ಕೊಂಡು ಸೇಮ್ ಅದೇ ರೀತಿ ಹಾಕ್ತಾ ಹೋಗೋದು. ನೋಡಿ ಇದೆರಡು ಆರ್ಚ್ ಮತ್ತೆ ನೋಡಿ ಇಲ್ಲಿ
ಡಬಲ್ ಕ್ರೋಶೆ. ಮತ್ತು ತ್ರೀ ಚೈನ್, ಮತ್ತು ಈಗ ಈ ಗ್ಯಾಪ್ ಒಳಗಡೆ ಇದೇ ರೀತಿ 5 ಡಬಲ್ ಕ್ರೋಶೆ. 3 ಚೈನನ್ನು ಒಂದು ಡಬಲ್ ಕ್ರೋಶ್ ಅಂತ ಕೌಂಟ್ ಆಗುತ್ತಲ್ಲ, ಹಾಗಾಗಿ 6 ಡಬಲ್ ಕ್ರೋಶ್. 3, 4, 5, 6 ಹೀಗೆ 1, 2, 3, 4, 5, 6. ಮತ್ತು ಈಗ ನೆಕ್ಸ್ಟ್ ಯಾರ್ಚ್ ಮತ್ತು ಗ್ಯಾಪ್ ಇದೆಯಲ್ಲ ಅಲ್ಲಿ ನಾವು ಮತ್ತೆ ಡಬಲ್ ಕ್ರೋಶೆ ಹಾಕ್ಕೊಂಡು ಇದೇ ರೀತಿ ಹಾಕ್ಕೊತ ಹೋಗೋದು ಫ್ರೆಂಡ್ಸ್. ಇದಕ್ಕೆ ನೀವು ಬೀಡ್ ಬೇಕಾದ್ರೆ ಹಾಕ್ಬೋದು ಬೀಡ್ಸು, ನಾನು ಇದೇ ರೀತಿ ಹಾಕ್ತಾ ಇದ್ದೀನಿ. ಮತ್ತು 3 ಚೈನ್ ನೋಡಿ, ಗ್ಯಾಪ್ ಒಳಗಡೆ ಮತ್ತು 5 ಡಬಲ್ ಕ್ರೋಶೆ. ಹೀಗೆ ಡಬಲ್ ಕ್ರೋಶೆ, 3 ಚೈನ್, ಮತ್ತು ಈ ಗ್ಯಾಪ್ ಒಳಗಡೆ 5 ಡಬಲ್ ಕ್ರೋಶೆ. 3 ಡಬಲ್ ಕ್ರೋಶ್ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗುದು ಫ್ರೆಂಡ್ಸ್. 3 ಚೈನ್, ಮತ್ತೆ 5 ಡಬಲ್ ಕ್ರೋಶ್. 3 ಚೈನ್ ಸೇರಿಸಿದ್ರೆ 6 ಡಬಲ್ ಕ್ರೋಶ್. 3, 4, 5, 6 ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್ ಹೀಗೆ ಬರುತ್ತೆ. ನಿಮಗೆ ಇದಕ್ಕೆ ಬೇಕಾದ್ರೆ ಬೀಡ್ಸ್ ಬೇಕಾದರೆ ಬೀಡ್ಸ್ ಹಾಕ್ಕೋಬೋದು. ನಾನು ಇದು ಪ್ಲೈನ್ಸ್ ಹಾಕೋಂತಲ್ಲಿ ಇದೇ ರೀತಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇದು ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಿಮ್ಗೆ ಇಲ್ಲಿ ಕುಚ್ಚು ಬೇಕಂತ ಹೇಳಿದ್ರೆ ಈ 4-4 ಆರ್ಚ್ ಇದೆ ಅಲ್ಲ ನೋಡಿ, ಇಲ್ಲಿ ಒಂದು ಕುಚ್ಚು ಹಾಕೋಬೋದು ನೋಡಿ. ಇಲ್ಲಿ ಇಲ್ಲಿ ಈ ರೀತಿ ಕುಚ್ಚು ಹಾಕೋಬೋದು, ಇಲ್ಲ 5-5 ಆರ್ಚ್ ಬಿಟ್ಟು ಒಂದೊಂದು ಕುಚ್ಚು ಹಾಕೋಬೋದು ನೋಡಿ. ಈ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಕುಚ್ಚು ಹಾಕೋಬೋದು ನೀವು.
ನಾನು ಇದಿಷ್ಟೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.